नमस्ते शंकर नमेल प्रीतिय वीक्षक बंधु हृत्पूर्वक वंदने बिली हाले मेले यंत्रवन्न बरेदरे निमगे जनवशीकरण आगते धनवशीकरण कूड़ा आगते हणवु कूड़ा वापस बर्तदे ಈ ತಂತ್ರವನ್ನ ಹೇಗೆ ಮಾಡುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನಮ್ಮ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಗೆಳೆಯರೇ, ಈ ಒಂದು ತಂತ್ರವನ್ನ ಯಾವಾಗ ಮಾಡಬೇಕು ಅಂದ್ರೆ ಶುಕ್ರವಾರದ ದಿನದಂದು ಬೆಳಗಿನ ಜಾವ ಒಂದು 6 ಗಂಟೆಯಿಂದ ಹಿಡಿದು 10 ಗಂಟೆ ಒಳಭಾಗದಲ್ಲಿ ಈ ತಂತ್ರವನ್ನ ಮಾಡಬೇಕು. ನೀವು ಬೆಳಗ್ಗೆ ಎದ್ದ ತಕ್ಷಣ ತಲೆಯಿಂದ ಸ್ನಾನವನ್ನ ಮಾಡ್ಕೊಂಡು ದುರ್ಗಾದೇವಿಗೆ ತುಪ್ಪದಿಂದ ದೀಪವನ್ನ ಹಚ್ಚಿ ಈ ಒಂದು ಬಿಳಿ ಹಾಳೆಯನ್ನ ತೆಗೆದುಕೊಂಡು ಈ ಒಂದು ಯಂತ್ರವನ್ನ ನೀವು ಬರೆದುಬಿಟ್ಟು ದೇವದತ್ತಂ ಅನ್ನೋದನ್ನ ತೆಗೆದು ಹಾಕಿಬಿಟ್ಟು ಜನವಶ್ಯಂ ಅಂತ ಬರಿಬೇಕು. ಅಥವಾ ನೀವು ಯಾರು ನಿಮಗೆ ದುಡ್ಡು ಹಣ ಕೊಡಬೇಕು ಅಂತ ಇರ್ತದಲ್ಲ ಅಲ್ಲಿ ಅವರ ಹೆಸರನ್ನು ಬರೆದುಬಿಟ್ಟು ಈ ಒಳಗಡೆ ಇರತಕ್ಕಂತಹ ಬೀಜಾಕ್ಷರಿ ಮಂತ್ರಗಳನ್ನು ಕೂಡ ಬರೆದುಬಿಟ್ಟು ದುರ್ಗಾದೇವಿ ಅಥವಾ ಒಂದು ಹೆಣ್ಣು ದೇವರಿಗೆ, ಯಾವ ಹೆಣ್ಣು ದೇವರು ನಿಮ್ಮನೆಯಲ್ಲಿ ಫೋಟೋ ಇದೆ ಆ ಹೆಣ್ಣು ದೇವರ ಪಾದದಡಿಯಲ್ಲಿ ಇಟ್ಟು ಇದನ್ನು ಪೂಜೆ ಮಾಡಬೇಕು. ಪೂಜೆ ಮಾಡಬೇಕಾದ್ರೆ ಓಂ ಶ್ರೀ ಹ್ರೀಂ, ಓಂ ಶ್ರೀ ಹ್ರೀಂ ಅಂತ 108 ಬಾರಿ ಹೇಳಬೇಕು ಮನಸ್ಸಿನಲ್ಲಿ. ಓಂ ಶ್ರೀ ಹ್ರೀಂ ಅಂತ ಹೇಳಿಬಿಟ್ಟು 108 ಬಾರಿ ಅದನ್ನು ನಿಮ್ಮ ಮನಸ್ಸಲ್ಲಿ ಹೇಳಿಕೊಂಡು ಆ ದೇವಿಯ ಪಾದದಡಿಯಲ್ಲಿ ಇಟ್ಟುಬಿಟ್ಟು ಪೂಜೆ ಮಾಡಿದಾದ್ಮೇಲೆ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡು ನಿಮಗೆ ಯಾರು ಹಣ ವಾಪಸ್ಸು ಕೊಡಬೇಕಂತ ಇದ್ದಾಗ ಆ ಪರ್ಸ್ನಲ್ಲಿ ಇಟ್ಕೊಂಡು ಹೋಗಬೇಕು. ಮತ್ತು ನಿಮಗೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಗಲ್ಲಪೆಟ್ಟಿಗೆಯಲ್ಲಿ ಇಟ್ಕೋಬೇಕು. ನಿಮ್ಮ ಆರ್ಥಿಕ ಸಮಸ್ಯೆ ಇದ್ದಾಗ ನಿಮ್ಮ ಮನೆ ದೇವರ ಮನೆಯಲ್ಲಿ ಇಟ್ಟು ಇಡಬೇಕಾಗತ್ತೆ. ಇಟ್ಬಿಟ್ಟು ಅದನ್ನು ಇಡಬೇಕಾಗತ್ತೆ. ಒಂದು ಸಲ ಮಾಡಿದ್ರೆ ಸಾಕು. ಆಮೇಲೆ ಇದೇ ರೀತಿಯಲ್ಲಿ ಇದರಿಂದ ನಿಮಗೆ ಉಪಯೋಗ ಆಯಿತು ಅಂತ ಅಂದರೆ 15 ದಿನಕ್ಕೊಂದು ಒಂದು ಸಲ ಇದನ್ನು ಮಾಡಿ ಶುಕ್ರವಾರದ ದಿನದಂದು, ಓಕೆನಾ? ಆಮೇಲೆ ಈ ಒಂದು ಪೇಪರ್ನ ಏನು ಮಾಡಬೇಕು ಅಂತ ನೀವು ಕೇಳ್ತೀರಾ. ಮೊದಲು 15 ದಿವಸ ಆದಮೇಲೆ ಇನ್ನೊಂದು ಸಲ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳ್ತೀರಾ. ಈ ಒಂದು ಯಂತ್ರವನ್ನು ನೀವು ಒಂದು ಹರಿಯುವ ನೀರಿಗಾದರೂ ಬಿಡಿ, ಅಥವಾ ಒಂದು ದೈವ ಮರ, ಬೇವಿನ ಮರ ಆಗಿರ್ಬೋದು, ಅರಳಿ ಮರ ಆಗಿರ್ಬೋದು, ಆ ದೈವದ ಮರದ ಕೆಳಭಾಗದಲ್ಲಿ ಹೋಗ್ಬಿಟ್ಟು ಹಾಕ್ಬಿಟ್ಟು ಬನ್ನಿ. ಇಷ್ಟು ಈ ಒಂದು ತಂತ್ರಸಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯದಾಗಲಿ.